ಸರ್ ಒಂದ್ ಕಾಲದಲ್ಲಿ ಕಾಂಗ್ರೆಸ್ ಇದ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡೋದು ನಿಮ್ಗೆ ಎಲ್ಲೂ ಬೆನ್ನಿಗೆ ತುರಿ ಹಾಕಿರಂಗ ಅನಿಸ್ತಾ ಇಲ್ವಾ ನಿಮಗೆ? ಏನು ಅವ್ರ ಹೈಕಮಾಂಡ್ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಇದು ಮಾಡಿ ಕಾಂಗ್ರೆಸ್ ಕಾರಣ ಏನು ಸರ್? ಕಾಂಗ್ರೆಸ್ ಹೋಪ್ಸ್ ಇತ್ತು ನಮ್ಗೆ, ಅದಕ್ಕೆ ಲಾಸ್ಟ್ ಮೂಮೆಂಟ್ ಅದ. ಅಲ್ಲ ಸರ್ ಕಾರಣ ಏನು ಕೊಟ್ಟರು ಅಂತ? ಏನು ನಮಗೂ ಗೊತ್ತಾಗಲಿಲ್ಲ, ಟಿಕೆಟ್ ಅವ್ರದ್ದು ಅನೌನ್ಸ್ ಆಯ್ತು ನಾವು ಬಂದುಬಿಟ್ಟು ರೀ. ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ. ನೀವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಾ? ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಮನೆಗೆ ಬಂದು ಭೇಟಿ, ಅವತ್ತು ರಮೇಶ್ ಜಾರಕಿಹೊಳಿ ಹೇಳ್ತಾರ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ಬಿಜೆಪಿ ಸೇರ್ಪಡೆ ಆಗ್ತಾರೆ ಅದು ಈಗ ಒಂದ್ 2-3 ದಿವಸದಾಗ ಆಗ್ಬೋದು ಸರ್. ಬಿಜೆಪಿ ಸೇರ್ಪಡೆ ಆಗ್ತೀರಿ ಈಗ ಅರ್ಜಿ ಕೊಡಕ್ ನಾವು ಲಕ್ಕನ್ ಸಾಗರ್ ಸಲಾಗಿ ಬಂದಿದ್ರೆ ಇದು ಈಗ 2-3 ದಿವಸದಾಗ ತೀರ್ಮಾನ ತಗೊಂಡು ಬಿಜೆಪಿ ಬಿಜೆಪಿ ಸೇರ್ತೇವೆ ಅಂತೀರಿ, ಲಕ್ಕನ್ ಸಪೋರ್ಟ್ ಮಾಡ್ತೀವಿ ಅಂತ ಯಾವ ಬಿಜೆಪಿ ಸೀಟ್ 2 ಸೀಟ್ ಬರ್ಬೇಕಲ್ಲ, ಒಂದು ಕಾಂಗ್ರೆಸ್ ಸೀಟ್ ಬಿತ್ತಂದ್ರೆ 2 ಸೀಟ್ ಬರತ್ತಲ್ಲ ನಮ್ಮ ಈ ಲಕ್ಕನ್ ಅವ್ರು ಬಿಜೆಪಿ ಅಭ್ಯರ್ಥಿ ಅಂತೀರಿ ನೀವು ಸೆಕೆಂಡ್? ಇಲ್ಲ ಅಂದ್ರೆ ಎರಡು ಕೂಡಿ ಒಂದ ಬಿಜೆಪಿ ಹಾಕ್ತಾರು, ಎರಡನೇ ವೋಟ್ ಅದವ್ರಲ್ಲೇ ಚಾಯ್ಸ್ ಐತಿ, ಎರಡನೇ ವೋಟ್ ಮತ್ತೆ ಕಾಂಗ್ರೆಸ್ ಹಾಕುದಿಲ್ರಿ, ಮತ್ತೆ ಯಾರಿಗೆ ಹಾಕ್ಬೇಕ್ರಿ ಅಂತ. ಬಟ್ ನೀವು ಲಕ್ಕನ್ ಜಾರಕಿಹೊಳಿ ಅವರ ಮತ ಯಾಚನೆ ಮಾಡ್ತೀರಿ? ಇವತ್ತಂತೂ ನೀವು ಬಿಜೆಪಿ ಇಲ್ಲ ನಿಮ್ಮ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲಿ ಎರಡೂ ಕೂಡೇ ಬಂದಿದ್ದೆ. ಬಿಜೆಪಿ ನಾಯಕರು ಮೊನ್ನೆ ಜನರ ಸ್ವರಾಜ್ ಸಮಾವೇಶದಲ್ಲಿ ಹೇಳಿದ್ರು ಸಿಂಗಲ್ ವೋಟ್ ಹಾಕೋಣ ಅನ್ನೋ ಮಾತು ಹೇಳಿದ್ರು. ನೀವು ಬಿಜೆಪಿಗೆ ಸೇರ್ತೀವಿ ಅಂತೀರಿ, ಆಮೇಲೆ ಲಕ್ಕನ್ ವೋಟ್ ಹಾಕ್ತೀವಿ ಅಂತೀರಿ, ಯಾವ ರೀತಿ ಒಪ್ತಾರೆ ಸರ್ ನಿಮ್ಗೆ? ಎರಡು ವೋಟ್ ತಗೊಂಡಿಲ್ಲ ರೀ, ಎರಡನೇ ವೋಟ್ ಲಕ್ಕನ್ಗೆ ಹಾಕ್ತೀವಿ. ಥ್ಯಾಂಕ್ ಯು.